Namaskara Karnataka TV ಗೆ ಸ್ವಾಗತ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತದ ಲೋಕಸಭಾ ಚುನಾವಣೆ ಅಂತೂ ಮುಗಿದೋಯ್ತು ಇನ್ನೇನಿದ್ರು ಮೇ 23 ರ ಫಲಿತಾಂಶದತ್ತ ನಮ್ಮ ಕರ್ನಾಟಕದ ಜನ ಚಿತ್ತಾರಿಸಿದ್ದಾರೆ ಯಾಕೆಂತಂದ್ರೆ 28 ಕ್ಷೇತ್ರಗಳಲ್ಲಿ ಕೂಡ ಅಕಾಳ ಆಗಿತ್ತು ಯಾ ಒಂತರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಈ ಕಡೆ ಬಿಜೆಪಿ ಏಕಸ್ಪರ್ಧೆ ಮತ್ತೆ ಪಕ್ಷೇತರ ಅಭ್ಯರ್ಥಿಗಳ ಸ್ಪರ್ಧೆ ಇದೆಲ್ಲವೂ ಕೂಡ ನಮ್ಮ ಕನ್ನಡಿಗರನ್ನ ಈಗ ಫಲಿತಾಂಶದ ಮೇಲೆ ಅವರ ಚಿತ್ತವನ್ನ ಹರಿಸಿದೆ ಇನ್ನು ಉತ್ತರ ಪ್ರದೇಶದ ಭಾಗಗಳಲ್ಲಿ ಚುನಾವಣೆ ಇನ್ನೂ ಕೂಡ ನಡೆಯುತ್ತಿದೆ ಸೋ ಈ ರಾಜಕೀಯ ನಾಯಕರು ಪ್ರಚಾರಕ್ಕಿಂತ ಹೆಚ್ಚಾಗಿ social media ಗಳನ್ನ ಜಾಸ್ತಿಯಾಗಿ ಬಳಸುತ್ತಾರೆ Facebook ಆಗಿರಬಹುದು Instagram ಆಗಿರಬಹುದು Twitter ಆಗಿರಬಹುದು YouTube ಆಗಿರಬಹುದು ಈ ರೀತಿ ಹಲವಾರು ಸಾಮಾಜಿಕ ಜಾಲತಾಣಗಳನ್ನ ರಾಜಕೀಯವಾಗಿ ಬಳಸುತ್ತಾರೆ ಅವರ ಬೆಂಬಲಿಗರು ಕೂಡ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಆಗಿರಬಹುದು ರಾಹುಲ್ ಗಾಂಧಿ ಅವರು ಆಗಿರಬಹುದು ನಮ್ಮ ಕರ್ನಾಟಕದ ಹಲವು ರಾಜಕೀಯ ಗಣ್ಯರು ಆಗಿರಬಹುದು ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಯಾನ್ಸ್ ಗಳನ್ನ ಫಾಲೋವರ್ಸ್ ಗಳನ್ನ ಹೊಂದಿರ್ತಾರೆ ಸೋ ಇವತ್ತಿನ ಒಂದು ಸುದ್ದಿ ಏನಪ್ಪ ಅಂತಂದ್ರೆ ಮೋದಿ ಗಿರೋ ಫಾಲೋವರ್ಸ್ Twitter ಅಲ್ಲಿ ಹೆಚ್ಚು ರಾಹುಲ್ ಗಾಂಧಿಗೆ ಮೋದಿ ಅವರಿಗಿಂತ 5 ಪಟ್ಟು ಕಡಿಮೆ ಫಾಲೋವರ್ಸ್ ಇರೋದು ಆದರೆ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಮೋದಿ ಅವರನ್ನ ಹಿಂದಿಕ್ಕಿದ್ದಾರೆ ಯಾವುದೋ ವಿಚಾರನದನ್ನ ಅಪ್ಡೇಟ್ಸ್ ಅನ್ನು ನಿಮಗೆ ಕೊಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಪ್ರತಿ ವಿಡಿಯೋ ಅಪ್ಡೇಟ್ಸ್ ಗಳು ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಎಸ್ ವೀಕ್ಷಕರೇ ಫಸ್ಟ್ ನಾವು ಟ್ವಿಟರ್ ನೋಡೋಣ ಟ್ವಿಟರ್ ಅಲ್ಲಿ ಮೋದಿ ಅವರಿಗೆ ಇರೋ ಫಾಲೋವರ್ಸ್ 47.1 ಮಿಲಿಯನ್ 1 ಮಿಲಿಯನ್ ಅಂದ್ರೆ 10 ಲಕ್ಷ ಜನ 1 ಮಿಲಿಯನ್ ಗೆ 10 ಲಕ್ಷ ಬರುತ್ತೆ ಸೊ 47 ಮಿಲಿಯನ್ ಗೆ ಟೋಟಲ್ ಆಗಿ ಬರುವಂತದ್ದು 4,71,00,000 ಜನರು ಮೋದಿ ಅವರಿಗೆ ಫಾಲೋವರ್ಸ್ ಆಗಿದ್ದಾರೆ ಟ್ವಿಟರ್ ಅಲ್ಲಿ ಅದರಲ್ಲಿ ನೀವು ಕೂಡ ಒಬ್ರು ಇರಬಹುದು 44,71,00,000 ಜನರಲ್ಲಿ ಇನ್ನು ರಾಹುಲ್ ಗಾಂಧಿ ಅವರದನ್ನ ನೋಡೋದಾದ್ರೆ 9.34 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಟ್ವಿಟರ್ ಅಲ್ಲಿ ಅಲ್ಲಿಗೆ ಅದು ಲೆಕ್ಕಾಚಾರ ಹಾಕೊಂಡ್ರೆ 90,34,000 ಹತ್ತತ್ರ ಇವರು 1 ಕೋಟಿ ಹತ್ತತ್ರದಲ್ಲಿ ಇದ್ದಾರೆ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ನೀವು ಕೂಡ ಇವ್ರ ಫಾಲೋವರ್ಸ್ ಆಗಿರ್ಬೋದು ನೋಡ್ತಿರೋರಲ್ಲಿ ಸೊ ಈಗ ಅಕ್ಟೋಬರ್ 2018ರಿಂದ ಏಪ್ರಿಲ್ 2019 ಲೋಕಸಭಾ ಚುನಾವಣೆಯ ಮೂವ್ಮೆಂಟ್ ಇದು ಪ್ರಚಾರದಾಗಿರ್ಬೋದು ಅಥವಾ ಅಭ್ಯರ್ಥಿಗಳ ಪಟ್ಟಿ ಆಗಿರ್ಬೋದು ಅಥವಾ ಈಗ ಲೋಕಸಭಾ ಚುನಾವಣೆ 2019ಕ್ಕೆ ಪ್ರಧಾನಿ ಪಟ್ಟ ಯಾರು ಏರ್ತಾರೆ ಅನ್ನೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಭ್ಯರ್ಥಿಗಳು ನಾಯಕರು ಅಧ್ಯಕ್ಷರು ಉಪಾಧ್ಯಕ್ಷರು ಈ ರೀತಿ ಶೇರ್ ಮಾಡ್ತಿದ್ರು ಆದರೆ ಒಂದು ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು ಹಿಂದಿಕ್ಕಿದ್ದಾರೆ ಯಾವ ವಿಚಾರ ಅಂತಂದ್ರೆ ಈಗ ಮೋದಿ ಅವರು ಟ್ವೀಟ್ ಮಾಡ್ತಾರೆ ಯಾವ್ದಾದ್ರು ಒಂದು ವಿಷಯವಾಗಿ ಇವತ್ತು ಇಲ್ಲಿ ಪ್ರಚಾರ ಮಾಡಿದೆ ಇವತ್ತು ಈ ಜನಗಳನ್ನ ಭೇಟಿ ಮಾಡಿದೆ ಅಂತ ಮೋದಿ ಅವರು ಟ್ವೀಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಈ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಇಂಥ ಪ್ರದೇಶದಲ್ಲಿ ನಾನು ಪ್ರಚಾರ ಮಾಡಿದೆ ಇಂಥ ಜನರನ್ನ ಭೇಟಿ ಇದೆ ಅಂತ ಅವರು ಕೂಡ ಪ್ರಚಾರ ಮಾಡ್ತಾರೆ ಆದ್ರೆ ಟ್ವೀಟ್ಸ್ಗೆ ರೀಟ್ವೀಟ್ಸ್ ಬರುತ್ತೆ ನೋಡಿ ಈಗ ನಾವು ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತೀವಲ್ಲ ಆ ರೀತಿ ರೀಟ್ವೀಟ್ಸ್ ಅಂತ ಬರುತ್ತೆ ಅವರವರ ಅಫಿಷಿಯಲ್ ಪೇಜ್ ಗಳಲ್ಲಿ ಶೇರ್ ಮಾಡುವಂಥದ್ದು ಅದನ್ನ ರೀಟ್ವೀಟ್ ಮಾಡುವಂಥದ್ದು ಅದರಲ್ಲಿ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು ಹಿಂದಿಕ್ಕಿದ್ದಾರೆ 4,71,00,000 ಜನ ಫಾಲೋವರ್ಸ್ ಇರುವಂತಹ ಮೋದಿ ಅವರನ್ನ 90,34,000 ಫಾಲೋವರ್ಸ್ ಹೊಂದಿರುವಂತಹ ರಾಹುಲ್ ಗಾಂಧಿ ಅವರು ಹಿಂದಿಕ್ಕಿದ್ದಾರೆ ಅದು ಸರಾಸರಿ ನೋಡೋದಾದ್ರೆ ನಾವು 7,662 ಬಾರಿ ರಿಟ್ವೀಟ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಮಾಡಿದ್ದಾರೆ ಜನರು 7,662 ಬಾರಿ ಸರಾಸರಿ ಲೆಕ್ಕದಲ್ಲಿ ತಗೊಂಡ್ರೆ ಇನ್ನು ಮೋದಿ ಅವರು ನೋಡೋದಾದ್ರೆ 2,984 ಬಾರಿ ರಿಟ್ವೀಟ್ ಮೋದಿ ಅವರಿಗಾಗಿದೆ ಸರಾಸರಿ ಅಲ್ಲಿಗೆ ಮೋದಿ ಅವರಿಗಿಂತ 5 ಪಟ್ಟು ಕಡಿಮೆ ಇದ್ದಾರೆ ರಾಹುಲ್ ಗಾಂಧಿ ಹೆಚ್ಚು ಕಡಿಮೆ 4 ಪಟ್ಟು ಕಡಿಮೆ ಇದ್ದಾರೆ 1 ಕೋಟಿ ಹತ್ತತ್ರ ಬರ್ತಿದ್ದಾರೆ ಇವರು ಅವರು 4,71,00,000 ಅವ್ರು ಇನ್ನೇನು 20 ಲಕ್ಷ ಆದ್ರೆ 20-30 ಲಕ್ಷ ಆದ್ರೆ ಅವರು 5 ಕೋಟಿ ಫಾಲೋವರ್ಸ್ ಅನ್ನ ಮೋದಿ ಅವರು ಅಂತಾರೆ 4 ಪಟ್ಟು ಕಡಿಮೆ ಇರುವಂತ ರಾಹುಲ್ ಗಾಂಧಿ ಅವರು 2.5 ಪಟ್ಟು ಮೋದಿ ಅವರಿಗಿಂತ ಮುಂದೆ ಇದ್ದಾರೆ ರೀಟ್ವೀಟ್ಸ್ ಅಲ್ಲಿ ಸೊ ಈ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡ್ತಿದ್ದೆ 4 ಕೋಟಿ ಫಾಲೋವರ್ಸ್ ಇಂದಿರುವಂತ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು ಹಿಂದಿಕ್ಕಿರೋದು ಏನನ್ಸುತ್ತೆ ಇದರ ಬಗ್ಗೆ ಜನ ರೀಟ್ವೀಟ್ ಏನ್ ಮಾಡಿರ್ಬೋದು ಅಥವಾ ಅವರ ಪರವಾಗಿ ಮಾಡಿದಾರ ಅಥವಾ ಅವರ ವಿರುದ್ಧವಾಗಿ ಮಾಡಿದಾರ ಅನ್ನೋದು ಒಂದು ಚರ್ಚೆ ಆಗಿದೆ ಎಸ್ ಈ ವಿಷಯದ ಬಗ್ಗೆ ಮೋದಿ ಅವರನ್ನ ಹಿಂದಿಕ್ಕಿರೋದ್ರ ಬಗ್ಗೆ ಯಾವ ರೀತಿ ಹಿಂದಿಕ್ಕಿರ್ಬೋದು ಜನ ಯಾವ ರೀತಿ ರೀಟ್ವೀಟ್ ಮಾಡಿರ್ಬೋದು ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ